ಕೋಳಿ ಮಾಂಸದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದ್ದು ಮಾಂಸ ಪ್ರಿಯರಿಗೆ ಹೊರೆಯಾಗಿ ಪರಿಣಮಿಸಿದೆ. ಬೇಸಿಗೆಯಲ್ಲಿ ಕೋಳಿ ಉತ್ಪಾದನೆ ಕಡಿಮೆ ಇರುತ್ತದೆ. ಇದೇ ವೇಳೆ ಕೋಳಿ ಆಹಾರ ವಸ್ತುಗಳ ಬೆಲೆಯಲ್ಲೂ ಶೇಕಡಾ 25-35% ಏರಿಕೆಯಾಗಿದೆ. ಜೊತೆಗೆ ಇಂಧನ ಬೆಲೆ ಏರಿಕೆಯಿಂದಾಗಿ ಸಾಗಾಟ ದರವೂ ಹೆಚ್ಚಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಕೋಳಿ ಮಾಂಸದ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. ಇದೀಗ ರಾಜ್ಯದ ಹಲವೆಡೆ ಊರ ಜಾತ್ರೆ ಊರ ಹಬ್ಬಗಳು ನಡೆಯುತ್ತಿವೆ. ಈ ಜಾತ್ರೆಗಳಲ್ಲಿ ನಾನ್ ವೆಜ್ ಮಾಡುವುದು ಹೆಚ್ಚು. ಅಲ್ಲದೆ ಕಳೆದ 2 ವರ್ಷಗಳಿಂದ ಕೋವಿಡ್ ನಿಂದಾಗಿ ಜಾತ್ರೆಗಳು ನಡೆದಿಲ್ಲ. ಇದೀಗ ಹಬ್ಬ ಜಾತ್ರೆಗಳು ನಡೆಯುತ್ತಿರುವುದರಿಂದ ಮಾಂಸಕ್ಕೆ ಬೇಡಿಕೆ ಹೆಚ್ಚಾಗಿದೆ. 1 ಕೆಜಿ ರೆಡಿ ಚಿಕನ್ 150-180 ರೂಪಾಯಿಗೆ ಸಿಗುತ್ತಿದ್ದು ಇದೀಗ 250-280 ರೂಪಾಯಿ ವರೆಗೆ ಏರಿಕೆಯಾಗಿದೆ. ಇದರ ಎಫೆಕ್ಟ್ ಹೋಟೆಲ್ಗಳಲ್ಲಿ ನೇರವಾಗಿ ಕಂಡುಬಂದಿದ್ದು ಇಲ್ಲಿ ಅರೇಬಿಯನ್ ಫುಡ್ ಸಹಿತ ಎಲ್ಲಾ ಚಿಕನ್ ಐಟಂಗಳಿಗೆ ದರ ಹೆಚ್ಚಿಸಲಾಗಿದೆ. ಪ್ರಧಾನವಾಗಿ ಕಬಾಬ್, ಚಿಕನ್ 65, ಚಿಲ್ಲಿ ಪೆಪ್ಪರ್, ಚಿಕನ್ ಶವರ್ಮಾ ಮುಂತಾದ ಐಟಂಗಳು ದುಬಾರಿಯಾಗಿದೆ. ರೆಸ್ಟೋರೆಂಟ್ಗಳಲ್ಲಿ ಪ್ರತಿ ಐಟಂಗಳಿಗೆ ಶೇಕಡಾ 50% ದರ ಏರಿಕೆಯಾಗಿದ್ದು ಗ್ರಾಹಕರಿಗೆ ಬಿಸಿ ತಟ್ಟಿದೆ.